ಮಲೆನಾಡು ಭಾಗದಲ್ಲಿ ಅರಣ್ಯ ಪ್ರದೇಶ ನಾಶಗೊಳಿಸದೆ ಪರಿಸರ ಬೆಳೆಸಿದರೆ ಕಾಡು ಪ್ರಾಣಿಗಳ ಹಾವಳಿ ತಪ್ಪಿ ಮನುಕುಲದ ಜೀವನವು ಸದಾ ಸಮೃದ್ಧಿಯಿಂದ ಕೂಡಿರಲು ಸಾಧ್ಯವಾಗುತ್ತದೆ ಎಂದು ಮಲ್ಲಿಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಆರ್ ರಂಗಸ್ವಾಮಿ ಹೇಳಿದರು ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡನೆಟ್ಟು ಮಾತನಾಡಿದ ಅವರು ಎಲ್ಲರೂ ಪ್ರತಿನಿತ್ಯ ಗಿಡನೆಟ್ಟು ಪರಿಸರ ಸಂರಕ್ಷಿಸುವ ಕಾರ್ಯಕ್ರಮ ಕೈಗೊಳ್ಳಬೇಕು ಉಸಿರಾಡುವ ಪರಿಸರಕ್ಕೆ ಧಕ್ಕೆಯಾದರೆ ಮನುಕುಲವೇ ಅಪಾಯದಲ್ಲಿ ಸಿಲುಕಲಿದೆ ಸಕಾಲದಲ್ಲಿ ಮಳೆಯಾಗದೆ ಅತಿವೃಷ್ಟಿ ಅನಾವೃಷ್ಟಿ ಸೃಷ್ಟಿಯಾಗಿ ಪ್ರಾಕೃತಿಕವಾಗಿ ಗಂಡಾಂತರಗಳನ್ನು ಎದುರಿಸಬೇಕಾಗುತ್ತದೆ ಹೀಗಾಗಿ ಎಲ್ಲರೂ ಗಿಡನೆಟ್ಟು ಪರಿಸರದ ಸಮತೋಲನ ಕಾಪಾಡುವುದು ಅನಿವಾರ್ಯವಾಗಿದೆ ಇದರಿಂದ ಹಸಿರು ಪರಿಸರದ ಭೂಮಿ ಮೇಲೆ ಜೀವಿಸುವ ಹಕ್ಕು ತಮ್ಮದಾಗಲಿದೆ ಎಂದರು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಿ ಇವತ್ತು ಏನು ನಮ್ಮ ಪರಿಸರ ಉಳಿಸಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಭಾರತದಾದ್ಯಂತ ಎಲ್ಲ ಒಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಲ್ಪಣ್ಣ ಗ್ರಾಮದಲ್ಲಿ ಕೂಡ ಪಂಚಾಯತ್ ವತಿಯಿಂದ ಆಚರಿಸಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಆರೋಗ್ಯ ಡಾಕ್ಟರ್ ಮಾನವ್ ಸರ್ ಇದ್ದಾರೆ ಹಾಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆರ್ ಐ ಶಶಿಕುಮಾರ್ ಇದ್ದಾರೆ ನಮ್ಮ ಪಿ ಡಿ ಅವರು ರಂಗಸ್ವಾಮಿ ಇದ್ದಾರೆ ಹಾಗೂ ನಮ್ಮ ಪಂಚಾಯತಿ ಮೆಂಬರು ನಾಗರಾಜ್ ಅವರು ಪೂಜಾ ಹಾಗೆ ಪ್ರಕಾಶು ಮತ್ತು ನಮ್ಮ ಸಿಬ್ಬಂದಿಯವರು ಎಲ್ಲ ಸೇರಿ ಇವತ್ತು ಪರಿಸರ ದಿನಾಚರಣೆ ಆಚರಿಸಿದ್ದೀವಿ ಈ ಒಂದು ಪರಿಸರ ದಿನಾಚರಣೆ ವಿಶ್ವ ಪರಿಸರ ದಿನಾಚರಣೆ ಏನಕ್ಕೆ ಆಚರಿಸಬೇಕು ಅಂದರೆ ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕ ಶಶಿಧರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜು ಪ್ರಕಾಶ್ ಪೂಜಾ ಲಕ್ಷ್ಮಮ್ಮ ಸಣ್ಣಯ್ಯ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಮಾನಸ ಸಿಬ್ಬಂದಿ ಹಾಜರಿದ್ದರು